ಕಾಂಚನ ಪೆರ್ಲಾ ಶ್ರೀ ಷಣ್ಮುಖ ದೇವಸ್ಥಾನದಲ್ಲಿ ಸಾಮೂಹಿಕ ಶನೀಶ್ವರ ಪೂಜೆ ನಡೆಯಲಿದ್ದು ಇದರ ಆಮಂತ್ರಣ ಪತ್ರಕ್ಕೆ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಗೋಳಿತೊಟ್ಟು ವಲಯ ಕಡಬ ತಾಲೂಕು ದಕ್ಷಿಣ ಕನ್ನಡ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಗೋಳಿತೊಟ್ಟು ವಲಯ ಹಾಗೂ ಜನಜಾಗೃತಿ ವೇದಿಕೆ ನವಜೀವನ ಸಮಿತಿ ಗೋಳಿತೊಟ್ಟು ವಲಯ ಇದರ ಜಂಟಿ ಆಶ್ರಯದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ ಇದೇ ಬರುವಂತ ಜನವರಿ 29ನೇ ತಾರೀಕಿನಂದು ಗೋಳಿತೊಟ್ಟು ಕಾಂಚನ ಪೆರ್ಲಾ ಶ್ರೀ ಷಣ್ಮುಖ ಶ್ರೀ ದೇವರ ಸನ್ನಿಧಾನದಲ್ಲಿ ಸಾಮೂಹಿಕ ಶನೀಶ್ವರ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಈ ಸಮಾರಂಭದ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನ ಶ್ರೀ ಕ್ಷೇತ್ರದಲ್ಲಿ ನಡೆಸಲಾಗಿತ್ತು ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನ ಮಾಡಿ ಮಾತನಾಡಿದ ಶ್ರೀ ಕ್ಷೇತ್ರ ಕಾಂಚನ ಪೆರ್ಲಾ ಆಡಳಿತ ಮುಖ್ಯಸ್ಥರಾಗಿರುವಂತ ಶ್ರೀ ಧನ್ಯಕುಮಾರ್ ರೈ ಅವರು ಎಲ್ಲಾ ಭಗವದ್ ಭಕ್ತರನ್ನ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನೊಣಯ್ಯ ಪೂಜಾರಿ ಅಂಬಲರ್ಜೆ ವಲಯ ಅಧ್ಯಕ್ಷರು ಜನಜಾಗೃತಿ ವೇದಿಕೆ ಗೋಳಿತೊಟ್ಟು ಮಹೇಶ್ ಪಿ ಅಧ್ಯಕ್ಷರು ಶಾಂತಿನಗರ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಶಾಂತಿನಗರ ಪ್ರತಾಪ್ ಚಂದ್ರ ರೈ ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಕಾಂಚನ ಪೆರ್ಲಾ ಅಜಿತ್ ಕುಮಾರ್ ಪಾಲೇರಿ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಕ್ಷೇತ್ರ ಕಾಂಚನ ಪೆರ್ಲಾ ಕುಶಾಲಪ್ಪ ಗೌಡ ಮಾಜಿ ವಲಯಾಧ್ಯಕ್ಷರು ಜನಜಾಗೃತಿ ವೇದಿಕೆ ನೆಲ್ಯಾಡಿ ವಲಯ ಮತ್ತಿತರರು ಉಪಸ್ಥಿತರಿದ್ದರು ದೇವಸ್ಥಾನದಲ್ಲಿ ನಾಡು 29/1/2022 ಶನಿವಾರ ದಿವಸದಂದು ಶನೀಶ್ವರ ಪೂಜೆಯು ಆಗಲಿಕ್ಕಿದೆ ಆ ಶನೀಶ್ವರ ಪೂಜೆಯಲ್ಲಿ ಊರಿನ 10 ಸಮಸ್ತರು ಎಲ್ಲ ಸೇರಿಕೊಂಡು ಅದನ್ನು ಮಾಡುವಂತ ನಿಶ್ಚಯಿಸಿದ್ದೇವೆ ಆ ನಿಶ್ಚಯಿಸಿದಂತ ದಿವಸದಲ್ಲಿ ಎಲ್ಲರೂ ಊರಿನವರ ಸಹಕಾರ ಬೆಂಬಲ ಎಲ್ಲ ಇರಬೇಕಂತ ನಾನು ಎಲ್ಲರ ಹತ್ರ ಕೇಳಿಕೊಳ್ಳುತ್ತೇನೆ ಮತ್ತು ನಮ್ಮ ಮಾರ್ಚಿನಲ್ಲಿ ನಡೆಯುವಂತ ನಮ್ಮ ಬ್ರಹ್ಮಕಲಶಕ್ಕೆ ಎಲ್ಲರ ಸಹಕಾರ ಬೇಕು ಒಳ್ಳೆ ಕೆಲಸ ಇಂತ ಕೆಲಸಗಳನ್ನು ಸಮಾಜದಲ್ಲಿ ಎಲ್ಲರೂ ಮಾಡಿದ್ರೆ ಇದಕ್ಕೆ ನಮಗೆ ಸಮಾಜಕ್ಕೆ ಒಳ್ಳೆ ಒಳಿತಾಗ್ತದೆ ಅಂತ ನನ್ನ ಭಾವನೆ ಖಂಡಿತವಾಗಿ